ನಮ್ಮಲ್ಲಿ ಕೊರತೆ ಇರುವುದು ಇಚ್ಛಾಶಕ್ತಿಗೆ, ಸಂಕಲ್ಪಕ್ಕೆ. ಒಂದ್ ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ, ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನ ಸಾಧಿಸಲಿಕ್ಕೆ. ನಮ್ಮ ಗುರಿ ಸಾಧಿಸಲಿಕ್ಕೆ ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ. ಕೃಷಿಯೇ ಇರಲಿ, ಉದ್ಯೋಗನೇ ಇರಲಿ, ಆಧ್ಯಾತ್ಮನೇ ಇರಲಿ, ಬೌದ್ಧಿಕ ಸಾಧನೆಯೇ ಇರಲಿ, ಸ್ವಂತ ಬದುಕಿನಲ್ಲಿ ಉದ್ಧಾರ ಆಗೋದೇ ಇರಲಿ, ಇಚ್ಛಾಶಕ್ತಿಯ ಕೊರತೆ. ನಮಗೆ ಬಹಳ ಸಮಯವನ್ನ ನಾವು ನೀವೆಲ್ಲ ಕಳೆಯೋದು ಒಣ ಉಸಾಬ್ರಿಯಾಗ. ಇವನು ಒಣ ಉಸಾಬ್ರಿ, ಅವ ಧಾರವಾಡದಾಗ ಹೋಗಿ ಇದ್ದು ಓದಲೆ ಮರಾಯ ಅಂತಂದ್ರೆ ಓದಂಗಿಲ್ಲ, ಕಟ್ಟಿ ಮ್ಯಾಗ ಕುತ್ಕೊಂಡು ಅವನವನು ಟ್ರಂಪ್ ಹಂಗ ಮಾಡಬಾರ್ದಾಗಿತ್ತ, ಹಳ್ಳ್ಯಾಗ ಕುಂತಿರ್ತಾನ. ಏ ಇಲ್ಲೋ ಮರ, ಅದು ನಿಮ್ಮ ಅಮೆಂಡ್ಮೆಂಟ್ ಹಿಂಗ್ ಮಾಡಬಾರ್ದಾಗಿತ್ತ, ಗೊತ್ತಿತ್ತು ನನಗ ಅವ ಹಂಗಂತ ಹೇಳಿ. ಯಾಸಿಫ್ ಅವ ಏನ್ ಇವನು ಪರ್ಸನಲ್ ಅಡ್ವೈಸರ್ ಅನ್ನೋ ತರ, ಕೆಲಸ ಇಲ್ಲ, ಬಗಸಿಲ್ಲ, ಏನಿಲ್ಲ, ಕಟ್ಟಿ ಮೇಲೆ ಕುಂದ್ರದು ಮಾತಾಡ್ತಿರೋದು. ದಟ್ ಶುಡ್ ನಾಟ್ ಬಿ ದ ಕೇಸ್. ನಾನು ಉದ್ಧಾರ ಆಗಬೇಕೆ, ಏನಾದ್ರೂ ಕೆಲಸ ಮಾಡ್ತಾನೆ ಇರ್ಬೇಕು, ಬೇಕಾದ ಒಟ್ಟು ಕೆಲಸ ಮಾಡ್ತಾ ಇರೋ. ಹೊಲಕ್ಕೆ ಹೊಕ್ಕಿಯ ಹೋಗು, ಪಂಚರ್ ತಿತ್ತೀಯ ತಿದ್ದು, ಹಾಲು ಹಾಕ್ತೀಯ ಹೋಗು, ಕಳೆ ತೆಗಿಯ ತೆಗಿ, ರಂಟಿ ಹೊಡಿತೀಯ ಹೊಡಿ, ಡ್ರೈವರ್ ಆಗ್ತೀಯ ಮಾಡು, ಕಲ್ಲು ಹೊಡಿತೀಯ ಹೊಡಿ, ಸ್ವೆಟರ್ನ ವೇಟರ್ ಆಗ್ತೀಯ ವೇಟರ್ ಆಗು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀಯ ಮಾಡು, ಶಾಲೆಯಲ್ಲಿ ಪಾಠ ಮಾಡ್ತೀಯ ಮಾಡು, ಏನಾದ್ರೂ ಮಾಡು, ಖಾಲಿ ಕುಂದ್ರಬೇಡ. ನಮ್ಮ ಬಹುದೊಡ್ಡ ಸಮಸ್ಯೆ, ಒಂದು ಕೆಲಸವನ್ನ ಅತಿ ಶ್ರೇಷ್ಠ, ಇನ್ನೊಂದು ಕೆಲಸವನ್ನ ಅತಿ ಕನಿಷ್ಠ ಅಂತ ಭಾವಿಸಿರೋದು. ಸ್ವಾಮ್ಯ, ನಾನು ಕಲಿಬೇಕಾದ್ರೆ ನನಗೆ ಆರ್ ಆರ್ ಪಟ್ಟಣ ಒಬ್ಬ ಗುರು ಸಿಕ್ಕಿದ್ರೆ, ರವೀಂದ್ರ ಆರ್ ಪಟ್ಟಣ ಅಂತ ಹೇಳಿ ಆ ವ್ಯಕ್ತಿ ಬಸವಣ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಸಾಕು, ಬಸವಣ್ಣನೇ ನಿಂತು ಪಾಠ ಮಾಡ್ದಂಗಾಗೋದು. ಅವ್ರು ಹೇಳಿಕೊಟ್ರು, ಇಲ್ಲಿ ಯಾವುದೂ ಶ್ರೇಷ್ಠ ಕೆಲಸ ಇಲ್ಲ, ಯಾವುದೂ ಕನಿಷ್ಠ ಕೆಲಸ ಇಲ್ಲ, ಯಾವುದೇ ಕೆಲಸ ಇರಲಿ ರವಿ ನೀನ್ ಮಾಡು, ಯಾವುದೇ ಕೆಲಸ ಇರಲಿ ನೀನ್ ಮಾಡು ಅಣ್ಣ ಬಸವಣ್ಣ ಹಿಂಗ್ ಹೇಳಿದಾನೆ. ಯಾವುದೂ ಇಲ್ಲ, ಶ್ರೇಷ್ಠತಮ ಅನ್ನೋದು, ಶ್ರೇಷ್ಠತೆ ಅನ್ನೋದು ಕೆಲಸವನ್ನ ಮಾಡುವ ವಿಧಾನದಲ್ಲಿರಬೇಕು, ಕೆಲಸವನ್ನ ಪ್ರೀತಿಸುವ ವಿಧಾನದಲ್ಲಿರಬೇಕು ಅಂತ. ಆವತ್ತಿಂದನೇ ಎಪಿಎಂಸಿಯಾಗಿ ನಾನು ಚೀಲ ಹೊಲಿಯಕತ್ತಿದೆ. ಎಪಿಎಂಸಿ ಚೀಲ ಹೊಲಿಯ, ಥಿಯೇಟರ್ನಾಗ ಕೆಲಸ ಮಾಡೋದು, ಹೋಟೆಲ್ನಲ್ಲಿ ಕೆಲಸ ಮಾಡೋದು, ವೇಟರ್ ಆಗಿ ಕೆಲಸ ಮಾಡೋದು. ಎಂತ ವೇಟರ್ ನಾನಾಗಿದ್ದೆ ಅಂದ್ರೆ ಬೇಕಾದ್ರೆ ಗದಿನಾಗ ಹೋಗಿ ಕೇಳ್ರೆ, ಶಾಂತಲಾ ಹೋಟೆಲ್ನಾಗ ರವಿ ಕಳಿಸ್ರಿ ಅನ್ನೋದು. ಎಂಟು ಟೇಬಲ್ಗೆ ಸರ್ವ್ ಮಾಡ್ತಿದ್ದೆ, ಎಂಟು ಟೇಬಲ್ ರೀ, ನೀವ್ ಯಾರು ವೇಟರ್ ಇದ್ರೆ ಗೊತ್ತಿರ್ತದೆ ಅಷ್ಟು ಸುಲಭ ಅಲ್ಲದ. ಎಂಟು ಟೇಬಲ್ಗೆ ಎಟ್ ಎ ಟೈಮ್ ಸರ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆರ್ಡರ್ ತಗೊಂಡು ನೆನಪಲ್ಲಿ ಇಟ್ಕೊಂಡು ವಾಪಸ್ ಬಂದು ಆ ಕುಕ್ ಹೇಳಿ ವಾಪಸ್ ಸರ್ವ್ ಮಾಡಿ ಬಿಲ್ ರೆಡಿ ಮಾಡಿಸಿ ವಾಪಸ್ ಕೊಟ್ಟು ಶಭಾಸ್ಗಿರಿ ಪಡೆದು ಟಿಪ್ಸ್ ತಗೊಳ್ಳೋದೈತಲ್ಲ ಅಷ್ಟು ಸುಲಭ ಅಲ್ಲದ. ನಾವು ಬರೀ ಟಿಪ್ಸ್ ಕಾಯ್ತಿರ್ತೀವಿ ವೇಟರ್ಗಳ, ಏನ್ರ ಆಗತ್ತಲ್ಲ, ಒಂದ್ 5 ರೂಪಾಯಿ ಕೊಟ್ಟು ಬಂದ್ರ ಎದಕ್ಕರ ಆಗತ್ತಲ್ಲ. ಸೊ ವೈ ಐ ಡಿಡ್ ಇಟ್ ಎವ್ರಿವೇರ್, ವೈ ಐ ಟೆಲ್ ಇಟ್, ಪ್ರತಿ ಸ್ಟೇಜ್ ಅಲ್ಲೂ, ಪ್ರತಿ ಭಾಷಣದಲ್ಲೂ, ಯಸ್ ನಾನು ವೇಟರ್ ಆಗಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನು, ಥಿಯೇಟರ್ ನಲ್ಲಿ ನಾನು ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನು, ಹೌದು ನಾನು ಕಾಪಿ ಸೇಮಿ ಪುತ್ತೂರು ಗೋವಾದಲ್ಲಿ ಕನ್ಸ್ಟ್ರಕ್ಟರ್ ಲೇಬರ್ ಆಗಿ ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಕಾಯಕ ತತ್ವ, ನಮ್ಮ ಆರ್ ಆರ್ ಪಟ್ಟಣ್ ಸರ್ ಮಾಡಿದ ಪಾಠ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ, ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡು, ಖಾಲಿ ಕೂತ್ಕೋಬೇಡ ಅಂತ ಹೇಳಿ. ಐ ಯೂಸ್ ಟು ಬಿ ಅ ವೆರಿ ಪ್ರೌಡ್ ವೇಟರ್, ಬಹಳ ಪ್ರೌಢಿಮೆಯಿಂದ ಕೆಲಸ ಮಾಡೋದು, ಹಾಗಾಗಿ ನನಗೆ ಸಾಹುಕಾರಗಳು ಬಹಳ ಇಷ್ಟಪಡ್ರ, ಸಿಕ್ಕಾಪಟ್ಟೆ ಇಷ್ಟಪಡ್ರ. ಎಸ್ ಆಯ್ತು ಸರ್, ಮಾಡ್ತೀನಿ ಸರ್. ಎಷ್ಟೇ ಇರಲಿ, ಈಗಲೂ ಪೊಲೀಸ್ ಸೇವೆಯನ್ನ ಅಷ್ಟೇ ಗೌರವದಿಂದ, ಅಷ್ಟೇ ಕಕ್ಕುಲತೆಯಿಂದ, ಅಷ್ಟೇ ಅಪ್ಯಾಯತೆಯಿಂದ ಅಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಇಷ್ಟಪಡ್ತೀರಾ? ನಾವು ಕೀಳರಿಮೆ ಇರಬಾರ್ದು. ಬೆಕ್ಕದ್ರ ಬೆಕ್ಕದಿರ್ಲ್ರಿ, ತಲೆ ಕೆಡಿಸ್ಕೊಬಿಡ್ರೆ. ಯಾರೋ ಒಬ್ರು ಇನ್ನೋವಾ ಗಾಡಿಯಾಗ ಬರ್ತಾರಲ್ಲ ಜಾತ್ರೆಗೆ, ಬಂದು ಹೋಲ್ಯವ ಪಾಪ, ಆರಾಮಿರ್ಲಿ. ನಿಂದ ಸೈಕಲ್ ಐತನ, ಸೈಕಲ್ಗೆ ಒಂದು ಬರಬ್ಬರ ಗೊಂಡೆ ಹಾಕ, ಇವನೋ ಗೊಂಡೆ ಗೊಂಡೆ ಹಾಕ, ಲೈಟ್ ಹಾಕ, ಟ್ರಿನ್ ಟ್ರಿನ್ ಹೊಡಿ, ಕೆಳಗಡೆ ಆದ್ರೆ ಹಿಂದ್ಗಡೆ ಒಂದು ಹಾಕು, ಛಲಗಾರ
ಸ್ವಾಭಿಮಾನಿ ಬಡಿ ಅದಾಗ ಅಕ್ಕಿರ್ಲಿ ತಂಗಿರ್ಲಿ ಮದುವೆ ಆಗಿದ್ರೆ ಹೆಂಡತಿ ಕುಂದಿಸ್ಕೊಂಡು ಭರ್ಜರಿ ಬಾ. ಬಿ ಅ ಪ್ರೌಡ್ ಮ್ಯಾನ್. ಇನ್ನೋದ ಬಂದ ಒಂದು ಇನ್ನೋದ ಜೀವನ ಅವನು ಖುಷಿಯಾಗಿರ್ಲಿ. ಪಾಪ ಅವನ್ ನೋಡಿ ನೀನ್ಯಾಕೆ ಸೊರಗಬೇಕ, ಅವನ್ ನೋಡಿ ನೀನ್ಯಾಕೆ ಹಿಂಗ್ ಇಚ್ಚುಕೋಬೇಕ. ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ. ಅವನ್ ಏನ್ ಬದುಕೈತಿ ಪಾಪ ನಿನಗೇನು ಗೊತ್ತು. ಬಟ್ ನಿನ್ನ ಬದುಕಿನ ಬಗ್ಗೆ ಕೀಳಿರುವೆ ಬೇಡ. ನಿನ್ನ ಬದುಕಿಗೆ ಡಿಸೈಡ್ ಮಾಡ್ಕ. ನಾನೊಬ್ಬ ಡ್ರೈವರ್, ಟಮ್ ಟಮ್ ಗಾಡಿ ಹೊಡಿತೀನಿ ಪರವಾಗಿಲ್ಲ. ಲೋನ್ ಐತಾನೆ HDFC ಬ್ಯಾಂಕ್ ನಾಗ 60,000 ರೂಪಾಯಿ ಲೋನ್ ಐತನ್ಕ. ಮುಂದಿನ ವರ್ಷ 60,000 ರೂಪಾಯಿ ತೀರಿಸಿ ಇನ್ನೊಂದು ಗಾಡಿ ನಾ ತರ್ತಾನೆ. ಈ ಗಾಡಿ ಮಾಲಕ ನಾನಾಗ್ತಾನೆ. ಬೆಳಗ್ಗೆದ್ದ 5 ಗಂಟೆಗೆ ಸ್ವಚ್ಛ ಪೂಜೆ ಮಾಡಿ ವಿಭತ್ತಿ ಹಚ್ಚಿ ಒಳ್ಳೆ ಒಳ್ಳೆ ಸಾಂಗ್ ಹಾಕಿ ನಾ ಗಾಡಿ ತೆಗಿತೀನಿ ಅನ್ನೋ ಪ್ರೌಢಿಮೆ ರೈತನ ಪರವಾಗಿಲ್ಲ. ಇಲ್ಲ ಕವಿತಾಳದಾಗ ಕವಿತಾ ಮಿಶ್ರಾ ಅಂತಾರ ನೋಡ್ರಿ ನಮ್ ಕವಿತಾಳ, ರಾಯಚೂರು ಜಿಲ್ಲೆ ಕವಿತಾಳದಲ್ಲ. ಒಂದ್ ಸಾರಿ ಆ ಮೇಡಮ್ನ ಹೊಲಕ್ಕೆ ಹೋಗಿ ಬರ್ರೆ ಹೆಂಗ ಉತ್ಪನ್ನ ತೆಗಿತಾಳ ತಾಯಿ. ಶಿಕಾರಿಪುರದಲ್ಲಿ ಒಬ್ಬ ದುರ್ಗಪ್ಪ ಅಂತದಾನ, ಎಲ್ಲ ಟಿವಿಲ್ ಬಂದಿದೆ, ಎಲ್ಲ ಪೇಪರ್ ಅಲ್ಲಿ ಬಂದಿದೆ, ಯೂಟ್ಯೂಬ್ ನಲ್ಲಿ ಏನೇನ ನೋಡ್ತೀರಿ ಅದನ್ನು ನೋಡ್ರಿ. ಬೇಕಾದ್ರೆ ಹೊಡ್ರಿ ದುರ್ಗಪ್ಪಂದ. ಶಿಕಾರಿಪುರ ತಾಲೂಕ್ ಸಿರಾಳಕೊಪ್ಪದ ಹತ್ರ ಪಕ್ಕದ ಒಂದು ಗ್ರಾಮ. 2 ಎಕರೆಗೆ 9 ಲಕ್ಷ ಆದಾಯ ತೆಗಿತಾನೆ. 9 ಲಕ್ಷ ಆದಾಯ ತೆಗಿತಾನೆ. ಅವನ ಹೆಸರು ದುರ್ಗಪ್ಪ. ಒಂದ್ ಸಾರಿ ಭೇಟಿ ಕೊಟ್ಟು ಬನ್ನಿ. 50 ಎಕರೆ ಇದ್ದವ್ರದ್ದು ಇರ್ಲೆ, ನಂದು 2 ಎಕರೆ ಇದೆ ಸ್ವಾಮಿ. ಈ 2 ಎಕರೆದಲ್ಲಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಬೆಳಗ್ಗೆನು ಹೊಲದಾಗ ಇರ್ತೀನಿ, ಸಾಯಂಕಾಲ ಸೂರ್ಯ ಮುಳುಗೋವರೆಗೂ ಹೊಲದಾಗ ಇರ್ತೀನಿ. ಪ್ರತಿ ಕಸ ಪ್ರತಿ ಗಿಡದ ಕತಿ ಹೇಳ್ತೀನಿ. ಅದು ಎಷ್ಟು ಕೊಂಬು ಬಂತು, ಎಷ್ಟು ಮೆಣಸಿನಕಾಯಿ ಆಗೈತಿ, ಎಷ್ಟು ಹತ್ತಿ ಟಿಸಲು ಹೊಡೆದೈತಿ ಅನ್ನೋದನ್ನ ಹೇಳ್ತೀನಿ. ಅಷ್ಟೊಂದು ನಾನು ಕೃಷಿಯನ್ನ ಪ್ರೀತಿಸ್ತೇನೆ ಅಂತಕ್ಕಂತ ಅಭಿಮಾನ. ಈ ರಾಜ್ಯಕ್ಕೆ ಒಂದು ಬಜೆಟ್ ಇದೆ, ದೇಶಕ್ಕೆ ಒಂದು ನೀತಿ ಆಯೋಗ್ ಪಂಚವಾರ್ಷಿಕ ಯೋಜನೆ ಇದೆ. ನಮ್ಮ ಬದುಕಿಗೂ ಒಂದು ಪಂಚವಾರ್ಷಿಕ ಯೋಜನೆಯನ್ನು ಹಾಕೋಬೇಕ. ಹಳ್ಳಿಯಲ್ಲಿ ಇದೀವಾ? ಯಸ್, ಪರವಾಗಿಲ್ಲ. ನಮ್ದು 5 ವರ್ಷದ ಪಂಚವಾರ್ಷಿಕ ಯೋಜನೆ. ಇದುವರೆಗೂ ಸವಲತ್ತುಗಳನ್ನ ತೆಗೆದುಕೊಂಡೇ ಬರ್ತಾ ಇದ್ದೀನಿ ನಾನು, ಸಬ್ಸಿಡಿಗಳನ್ನೇ ತೆಗೆದುಕೊಂಡು ಬರ್ತಾ ಇದ್ದೀನಿ. 5 ವರ್ಷದ ನಂತರ ನಾನು ಟ್ಯಾಕ್ಸ್ ಕಟ್ಟೋ ಹಾಗೆ ಬೆಳೀತೇನೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ ಅನ್ನೋ ಸ್ವಾಭಿಮಾನ. ಇದಕ್ಕ ಸಿಕ್ಕಾಪಟ್ಟೆ ಓದ್ಬೇಕನ? ಅವಶ್ಯಕತೆ ಇಲ್ಲ. ಎಲ್ಲ ತಿಳ್ಕೊಬೇಕನ? ಅವಶ್ಯಕತೆ ಇಲ್ಲ. ನನಗೆ ಗೊತ್ತಿದ್ದ ಕೆಲಸವನ್ನ ಸರಿಯಾಗಿ ಮಾಡ್ತಕ್ಕಂತ ಇಚ್ಛಾಶಕ್ತಿ, ಕೀಳಿರಿಮೆ ಭಾವನೆಯನ್ನ ದೂರ ಇಟ್ಟು ದುಶ್ಚಟಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗಿ ಇದು ನನ್ನ ಬದುಕು, ಇದು ನನ್ನ ಕುಟುಂಬ, ನನ್ನ ತಂದೆ, ನನ್ನ ತಾಯಿ, ನನ್ನಣ್ಣ, ನನ್ನ ತಂಗಿ, ಇವರನ್ನ ಈಗ ಇವರನ್ನ ಕಾಡ್ತಿರ್ತಕ್ಕಂತ ಬಡತನದಿಂದ ಹೊರತರ್ತಾನೆ. ಇವರು ಬಡತನದಿಂದ ನಲಿಗೆ ಹೋಗಿದ್ದಾರೆ, ಕೀಳಿರಿಮೆಯಿಂದ ನಲಿಗೆ ಹೋಗಿದ್ದಾರೆ. ನಮ್ಮವ್ವ ಈ ಜಾತ್ರೆ ಐತಲ್ಲ ಮಾಲ್ದಿ ಮಾಡ್ತಿರಲಿಲ್ಲ ನೀವು ಟಿಕ್ಕೆ ಮಾಲ್ದಿ. ನಮ್ದು ಬಹುದೊಡ್ಡ ಕನಸು ಏನಾಗಿತ್ತು ಗೊತ್ತಲ್ಲ, ನಮ್ದು ಜಾತ್ರೆ ಆಗತ್ತ ಇಲ್ಲ ನಿಲ್ಗುಂದ ವೀರಭದ್ರೇಶ್ವರ ಕಡೆ ಸೋಮವಾರಕ್ಕೆ ಜಾತ್ರೆ ಆಗತ್ತ. ಮಾಲ್ದಿ ತಿಕ್ತಿದ್ವಲ್ಲ, ಒಂದು 20 ಚಪಾತಿ ತಗೊಂಡು ತಿಕ್ತಿದ್ವಿ. 2 ದಿವಸಕ್ಕೆ ನಾನು ನನ್ನ ತಮ್ಮ ಖಾಲಿ ಮಾಡಿಬಿಡ್ತಿದ್ದೆ. ನಾವು ಯಾವಾಗ ಮರೆಯ 5 ತರದ ಸ್ವೀಟ್ ಮಾಡೋದು. ಈ ಶುಕ್ರವಾರ ಶ್ರಾವಣ ಸೋಮವಾರ ದಿವಸ ಅವ್ರ ಮನೆಗೆ ಎಲ್ಲ ಮಾಡಿಬಿಟ್ಟು ಐನಾರ ಭಿನ್ನಾಯಿಗೆ ಕರೀತಾರ, ಎಲ್ಲ ಕೊಡ್ತಾರ. ನಾನು ನಮ್ಮ ಮನೆಗೆ ಭಿನ್ನಾಯಿಗೆ ಕರಿಬೇಕು, ನಾನು ಅವ್ರಿಗೆ ದಕ್ಷಿಣ ಕೊಟ್ಟು ಕಳಿಸ್ಬೇಕು, ನಾನು ಒಂದು ಒಳ್ಳೆ ಸೀರೆ ಕೊಡಿಸ್ಬೇಕು. ಆವಾಗಿನ ಕನಸು ನನ್ನ ಪಾಲಿನ SS ಅದೇ. ಈ ವರ್ಷ ಒಂದೇ ಸ್ವೀಟ್ ಮಾಡಿರೋಣ, ಮುಂದಿನ ವರ್ಷ 5 ಸ್ವೀಟ್ಗಳನ್ನ ಮಾಡುವ ಲೆಕ್ಕಕ್ಕೆ ಆರ್ಥಿಕವಾಗಿ ನಾವು ಸಬಲರಾಗಬೇಕು, ಸಾಮಾಜಿಕವಾಗಿ ಸಬಲರಾಗಬೇಕು, ಸಾಂಸ್ಕೃತಿಕವಾಗಿ ಸಬಲರಾಗಬೇಕು. ಈ ರೀತಿಯ ಜಾನಪದ ಗೀತೆಗಳನ್ನ ನಮ್ಮ ಮನೆಯಲ್ಲಿ ವಿಶ್ರಾಂತ ಸಮಯದಲ್ಲಿ ಹಾಡುವಂತಾಗಬೇಕು. ಅದು SS. ಈ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ನಾನೇನು ಹೇಳಿದ್ನಲ್ಲ, ಅದರ ಮೂಲ ಉದ್ದೇಶ ಅದರಲ್ಲಿದೆ. ಇದಕ್ಕೆ ಇಚ್ಛಾಶಕ್ತಿ ಬೇಕು, ಇಚ್ಛಾಶಕ್ತಿ ಬೇಕು, ಇಚ್ಛಾಶಕ್ತಿ ಬೇಕು. ಸ್ವಲ್ಪ ಮಟ್ಟಿನ ಜ್ಞಾನಾರ್ಜನೆ ಪೂಜ್ಯರಿಂದ
ತಿಳಿದವರಿಂದ ನಾವು ಪಡೆದುಕೊಳ್ಳಬೇಕು.